ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಟೋಫು ಚಿಲ್ಲಿ ಫ್ರೈ ಮಾಡುವ. ಇದಕ್ಕೆ ಸೋಯಾ ಪನ್ನೀರ್ ಅಂತ ಕೂಡ ಹೇಳ್ತಾರೆ. ಅದನ್ನು ಹೇಗೆ ಮಾಡೋದು ಅಂತೇಳಿ ಇವತ್ತು ತೋರಿಸ್ಕೊಡ್ತಾ ಇದ್ದೇವೆ. ಮೊದಲಿಗೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು, 1 ಇಂಚಿನಷ್ಟು ಶುಂಠಿ. ಶುಂಠಿಯನ್ನು ತೆಳ್ಳಗೆ ಸ್ಲೈಸ್ ಮಾಡಿಕೊಳ್ಳುವ, ಆಮೇಲೆ ಅದನ್ನು ಸಣ್ಣಕ್ಕೆ ಹೆಚ್ಚಿಕೊಳ್ಬೇಕು. ಹಸಿಮೆಣಸನ್ನು ಕೂಡ ಹಾಗೆ. ಆಮೇಲೆ ಬೆಳ್ಳುಳ್ಳಿ 5-6 ಸ್ಲೈಸ್ ಅಷ್ಟು ಬೆಳ್ಳುಳ್ಳಿಯನ್ನು ಎಷ್ಟು ಸಣ್ಣಗೆ ಸಾಧ್ಯವೋ ಅಷ್ಟು ಸಣ್ಣಗೆ ಹೆಚ್ಚಿಕೊಳ್ಳುವ. ಆಮೇಲೆ ಬಣ್ಣ ಬಣ್ಣದ ಕ್ಯಾಪ್ಸಿಕಮ್, ಕೆಂಪು, ಹಸಿರು, ಹಳದಿ, ಅದನ್ನು ಕೂಡ 1 ಇಂಚು ಉದ್ದದ ಸ್ಲೈಸನ್ನಾಗಿ ತೆಳ್ಳಗೆ ಹೆಚ್ಚಿಕೊಳ್ಳುವ. ಎಲ್ಲ ಕಲರು ನೋಡಲಿಕ್ಕೆ ಚೆಂದ ಕಾಣ್ತದೆ, ಹಾಗೆ ಕಲರ್ ಕಲರಲ್ಲಿ ಹಾಕ್ತಾ ಇದ್ದೇವೆ ಇವತ್ತು. ಹೀಗೆ ಶೇಪ್ ಅಂತ ಇಲ್ಲ, ನಿಮಗೆ ಹೇಗೆ ಶೇಪ್ ಆಗ್ತದೆ ಹಾಗೆ ಶೇಪ್ ಮಾಡಿಕೊಳ್ಳಿ, ಬಟ್ ಉದ್ದ ಉದ್ದ ಹಾಕಿದರೆ ಚೆಂದ ಕಾಣ್ತದೆ. ಇದು ಟೋಫು ಅಥವಾ ಸೋಯಾ ಪನ್ನೀರ್. ಇದನ್ನು ಹೀಗೆ ಉದ್ದಕ್ಕೆ ತೆಳ್ಳಗೆ ಫಸ್ಟ್ ಮಾಡಿಕೊಂಡು ಆಮೇಲೆ ಆಯತಾಕಾರದ ತುಂಡುಗಳನ್ನಾಗಿ ಮಾಡಿಕೊಳ್ಳಿ. ನೋಡಿ ಹೇಗೆ ಶೇಪ್ ಕೊಟ್ಟಿದ್ದೇವೆ ಅಂತ ನೋಡಿಕೊಳ್ಳಿ. ಅದನ್ನು ನೋಡಿ ಹೀಗೆ ಹೀಗೆ ಮಾಡಿಕೊಂಡು ಎಲ್ಲವನ್ನು ಕಟ್ ಮಾಡಿ ಇಟ್ಕೊಳ್ಳಿ. ದಪ್ಪ ತಳದ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ನೀವು ಯಾವುದು ಉಪಯೋಗಿಸ್ತೀರಿ ಅದನ್ನು ಹಾಕ್ಕೊಳ್ಬೋದು. ಅದೇ ನಾವು ಇವತ್ತು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೇವೆ. ಅದನ್ನು ಇಡೀ ಪ್ಯಾನಿಗೆ ಸ್ಪ್ರೆಡ್ ಮಾಡಿ ಚೆನ್ನಾಗಿ, ಯಾಕೆಂದರೆ ಟೋಫುವನ್ನು ನಾವು ಒಂದೊಂದೇ ಅದರ ಮೇಲೆ ಇಟ್ಟು ಫ್ರೈ ಮಾಡ್ತಾ ಇದ್ದೇವೆ, ತವಾ ಫ್ರೈ. ಇಲ್ಲದಿದ್ದರೆ ಅದು ಕೆಳಗೆ ಅಂಟಿಕೊಳ್ತದೆ. ಅಂಟಿಕೊಳ್ಳದ ಹಾಗೆ ಅದನ್ನು ಚೆನ್ನಾಗಿ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಳ್ಬೇಕು. 4 ಕಡೆ ಚೆನ್ನಾಗಿ ಫ್ರೈ ಆಗುವ ಹಾಗೆ ಅದನ್ನು ಫ್ರೈ ಮಾಡಿ. ಫ್ರೈ ಅಂದರೆ ಗಟ್ಟಿಯಾಗೋದೇನಿಲ್ಲ, ಜಸ್ಟ್ ಅದು ಕಲರ್ ಚೇಂಜ್ ಆದರೆ ಸಾಕು, ಒಂದು ಸ್ವಲ್ಪ ರೆಡ್ ಕಲರ್ಗೆ ಬಂದರೆ ಸಾಕು. ನೋಡಿ ಅದು ಎಣ್ಣೆ ಸರಿಯಾಗಿ ಸ್ಪ್ರೆಡ್ ಆಗದಿದ್ದರೆ ಅಡಿ ಕೂತ್ಕೊಳ್ತದೆ, ಅಡಿ ಕೂತ್ಕೊಳ್ಳಿಕ್ಕೆ ಬಿಡಬಾರ್ದು. ಇದನ್ನು ನೆಲಕಡಲೆ ಎಣ್ಣೆಯಲ್ಲಿ ಮಾಡಿದರೆ ಕೂಡ ಒಳ್ಳೆ ಟೇಸ್ಟ್ ಆಗ್ತದೆ. ಇದು ಇದು ಪನ್ನೀರ್ನ ವೀಗನ್ ವರ್ಷನ್. ಇದು ವೀಗನ್ ಚಿಲ್ಲಿ ಪನ್ನೀರ್. ಪುನಃ ದಪ್ಪ ತಳದ ಪ್ಯಾನ್ ಇಟ್ಕೊಂಡು ಅದಕ್ಕೆ 1-2 ಟೇಬಲ್ಸ್ಪೂನಷ್ಟು ಶೇಂಗಾ ಎಣ್ಣೆ ಹಾಕ್ಕೊಂಡು, ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡ ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸನ್ನು ಹಾಕಿ ಅದನ್ನು ಕೆಂಪಾಗುವವರೆಗೆ ಫ್ರೈ ಮಾಡೋದೇನಿಲ್ಲ, ಹಸಿ ವಾಸನೆ ಹೋದರೆ ಆಯ್ತದು. ಆಮೇಲೆ ದೊಡ್ಡ ದೊಡ್ಡದಾಗಿ ಹೆಚ್ಚಿದ ಈರುಳ್ಳಿ, ಈರುಳ್ಳಿಯನ್ನು ಕೂಡ ಅಷ್ಟೇ ಬಾಳಿಸಿದ್ರಾಯಿತು. ಆಮೇಲೆ ನಾವು ಬಣ್ಣ ಬಣ್ಣದ ಕ್ಯಾಪ್ಸಿಕಮ್ ಹಚ್ಚಿ ಇಟ್ಕೊಂಡಿದ್ದೇವಲ್ಲ ಅದನ್ನೆಲ್ಲ ಹಾಕ್ಕೊಳ್ಳಿ. ಅದು ಕೂಡ ಅಷ್ಟೇ ಮೆತ್ತಗೆ ಬೇಯೋದೇನಿಲ್ಲ. ಚೈನೀಸ್ ಮಾಡುವಾಗ ಯಾವಾಗಲೂ ಯಾವುದೇ ತರಕಾರಿಗಳನ್ನು ಮೆತ್ತಗೆ ಬೇಯಿಸೋದಿಲ್ಲ ಅವರು, ಜಸ್ಟ್ ಅದು ಬಾಡಿದ್ರಾಯಿತು. ಅದು ಕ್ರಂಚಿಯಾಗಿ ನಮಗೆ ಅದು ತಿನ್ನುವಾಗ ಸಿಗಬೇಕದು. ಪನ್ನೀರ್ ಯಾವತ್ತು ಸಾಫ್ಟ್ ಆಗಿರೋದ್ರಿಂದ ನಮಗೆ ಕ್ರಂಚಿಯಾಗಿ ಏನಾದ್ರು ಸಿಗಬೇಕಲ್ಲ, ಹಾಗಾಗಿ ಇದನ್ನು ನಾವು ಜಾಸ್ತಿ ಬಾಡಿಸ್ಕೊಳ್ಳೋದಿಲ್ಲ. ಈಗ ನಾವು ಫ್ರೈ ಮಾಡಿ ಇಟ್ಟಂತಹ ಟೋಫು ಅಥವಾ ಸೋಯಾ ಪನ್ನೀರನ್ನು ಸೇರಿಸಿ 1-2 ನಿಮಿಷ ಅದನ್ನು ಫ್ರೈ ಮಾಡಿದರೆ ಸಾಕು. 1 ಬೌಲಲ್ಲಿ 1/2 ಟೀಸ್ಪೂನು ಬೆಳ್ಳುಳ್ಳಿ ಚೂರುಗಳನ್ನು ತೆಗೊಂಡು, 1 ಟೀಸ್ಪೂನು ಶೇಜ್ವಾನ್ ಸಾಸು, 1 ಟೀಸ್ಪೂನು ಸೋಯಾ ಸಾಸು, ಹಾಗೆ 1 ಟೀಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸು, 1 ಟೀಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸು, ಹಾಗೆ 1/2 ಟೀಸ್ಪೂನಷ್ಟು ಟೊಮೆಟೊ ಸಾಸು. ಟೊಮೆಟೊ ಸಾಸ್ ಸ್ವೀಟ್ಗೋಸ್ಕರ ಮಾತ್ರ. ಟೊಮೆಟೊ ಸಾಸ್ ಇಷ್ಟ ಇಲ್ಲದವರು ಸಕ್ಕರೆ ಕೂಡ ಹಾಕ್ಕೊಳ್ಬೋದು. 1/2 ಟೀಸ್ಪೂನ್ ಒರೆಗಾನೋ, 1/2 ಟೀಸ್ಪೂನ್ ಚಿಲ್ಲಿ ಫ್ಲೇಕ್ಸು, 1/2 ಟೀಸ್ಪೂನಷ್ಟು ಎಳ್ಳು, 1/2 ಟೀಸ್ಪೂನ್ ಕಪ್ಪು ಎಳ್ಳು, ಹಾಗೆ 1 ಸ್ವಲ್ಪ ಉಪ್ಪು.
ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನಾವು ಫ್ರೈ ಮಾಡ್ತಾ ಇರುವ ಟೋಫು ಮಿಕ್ಸ್ಚರ್ಗೆ ಹಾಕಿ. ಇದೆಲ್ಲವನ್ನು ಬೇರೆ ಬೌಲಲ್ಲಿ ಮಿಕ್ಸ್ ಮಾಡಿ ಯಾಕೆ ಹಾಕ್ತಿದ್ದೇವೆಂದರೆ ಅದನ್ನು ಒಂದೊಂದೇ ನಾವು ಅದಕ್ಕೆ ಹಾಕುವಾಗ ಅದರ ಟೇಸ್ಟ್ ಎಲ್ಲ ಫ್ರೈ ಆಗಿ ಹಾಳಾಗ್ತದೆ. ಅದಕ್ಕೋಸ್ಕರ ಹೀಗೆ ಹಾಕಿದರೆ ನಿಮಗೆ ಅದರ ತಾಜಾತನ ಉಳಿಯುತ್ತದೆ ಅದರಲ್ಲಿ. ಹಾಗಾಗಿ ನಾವು ಹೀಗೆ ಮಾಡಿ ಹಾಕ್ತಾ ಇದ್ದೇವೆ. ನೀವು ಹೀಗೆ ಟ್ರೈ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಒಂದರಿಂದ ಎರಡು ನಿಮಿಷ ಅದನ್ನು ಚೆನ್ನಾಗಿ ಟಾಸ್ ಮಾಡಿ ಎಲ್ಲ ಸೋಯಾ ಪನ್ನೀರ್ಗೂ ಅದು ಸರಿಯಾಗಿ ಹಿಡಿಯುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಟೀಸ್ಪೂನಷ್ಟು ಕಾರ್ನ್ ಹುಡಿಗೆ ಕಾಲು ಲೋಟ ನೀರು ಹಾಕಿ ಅದನ್ನು ಕರಗಿಸಿಕೊಂಡು ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ನಿಧಾನವಾಗಿ ಸೇರಿಸ್ತಾ ಹೋಗಿ. ಅದೊಂದೇ ಸತಿ ಹಾಕಿದರೆ ತಳ ಕೂತ್ಕೊಳ್ತದೆ. ಆಮೇಲೆ ಅದನ್ನು ಕೂಡಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ, ಯಾಕೆಂದರೆ ಕಾರ್ನ್ ಫ್ಲೋರ್ ಕೂಡಲೇ ಗಟ್ಟಿಯಾಗ್ತದೆ. ಜಾಸ್ತಿ ನೀರು ಹಾಕೋದು ಬೇಡ, ಒಂದು ಟೀಸ್ಪೂನಿಗೆ ಕಾಲು ಲೋಟ ನೀರು ಹಾಕಿದರೆ ಸಾಕು. ನೋಡಿ ಹೇಗೆ ಜ್ಯೂಸಿಯಾಗಿ ಆಯಿತು ಅಂತೇಳಿ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಆಯಿತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.